ಹಾಯ್ ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಿಮ್ಮ ಯು ಸಿ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಪಿ ಯು ಸಿ ವಿದ್ಯಾರ್ಥಿಗಳ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದಿಂದ ಈ ಶಾಕಿಂಗ್ ಸುದ್ದಿ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿಯ ಪಿ ಯು ಸಿ ಪರೀಕ್ಷೆ ಬಗ್ಗೆ ಎಲ್ಲ ರೀತಿಯ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೂಡ ಡೈಲಿ ಖಂಡಿತ ನಮಗೆ ಚಾನಲಲ್ಲಿ ವೀಡಿಯೋ ಕೂಡ ಬರ್ತಾ ಹೋಗ್ತದೆ ನಂತರ ಮೇನ್ ಮಾಹಿತಿ ಬರೆದರೆ ಏನು ಶಾಗಿಸಿದೆ ಅಂದರೆ ನಮಗೆ ಗೊತ್ತೊಳಗೆ ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಕೂಡ ಬಾಯ್ಕೌಟ್ ಮಾಡಿದ ಆದರೆ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ಹೇಳಿ ಅದೇ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕ ಮತ್ತು ಶಿಕ್ಷಣ ಇಲಾಖೆಯವರು ಏನು ಹೇಳಿದ್ದಾರೆ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಹಾಜರಾತಿ ಕಡ್ಡಾಯವಲ್ಲ ಅಂತೇಳಿ ತಿಳಿಸಿದ್ದಾರೆ ಬಟ್ ಈಗ ಏನಂದರೆ ಮೇನ್ ಎಕ್ಸಾಮಿಗೆ ಬೇಕಾದ್ರೆ ಹಾಜರಾಗಬಹುದು ಎಲ್ಲ ವಿದ್ಯಾರ್ಥಿಗಳು ಕೂಡ ಮೇನ್ ಮೇನ್ ಮುಖ್ಯ ಪರೀಕ್ಷೆಗೆ ಫೈನಲ್ ಪರೀಕ್ಷೆಗೆ ಆರಾಮಾಗಿ ಹಾಜರಾಗ್ಬೋದು ಆದರೆ ಮೈನ್ ಪರೀಕ್ಷೆಗೆ ಮತ್ತೆ ಮೈನ್ ಪರೀಕ್ಷೆ ಮತ್ತೆ ಗೈರಾದರೆ ಅಥವಾ ಮೇನ್ ಪರೀಕ್ಷೆಗೆ ಮತ್ತೆ ಗೈರಾದರೆ ಅಥವಾ ಆಬ್ಸೆಂಟ್ ಆದರೆ ಮೈನ್ ಪರೀಕ್ಷೆಯನ್ನು ಬಾಯ್ಕೌಟ್ ಮಾಡಿದ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಪಿ ಯು ಸಿ ಬೋರ್ಡ್ ಅವರು ಮರು ಪರೀಕ್ಷೆಯನ್ನು ನೀಡೋದಿಲ್ಲ ಅಂತೇಳಿ ಶಿಕ್ಷಣ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಮರು ಪರೀಕ್ಷೆಯನ್ನು ನೀಡೋದಿಲ್ಲ ಒಂದು ಬಾರಿ ನೀವು ಮೈನ್ ಎಕ್ಸಾಮಿಗೆ ಗೈರಾದರೆ ಮತ್ತೆ ನೀವು ಸಪ್ಲಿಮೆಂಟ್ರಿ ಕೂಡ ಬರಬೇಕಾಗುತ್ತೆ ಅಂತ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಅಂದರೆ ಪೂರಕ ಪರೀಕ್ಷೆ ಬರೀಬೇಕಾಗುತ್ತ ಅಂತೇಳಿ ತಿಳಿಸಿದ್ದಾರೆ ನಿಮ್ಗೆ ಗೊತ್ತಿರುವ ಕಳೆದ ವರ್ಷ ಕೋವಿಡಿಂದ ಪಾಸ್ ಮಾಡಿ ಬಟ್ ಅವರು ಪೂರಕ ಪರೀಕ್ಷೆ ಬರೆದ್ರೆ ಅದು ರಿಪೀಟರ್ಸ್ ಅಂತ ಲೆಕ್ಕ ಅವರು ಫೇಲ್ ಆಗಿರೋ ಲೆಕ್ಕ ಅದಕ್ಕೋಸ್ಕರ ಪಿ ಯು ಸಿ ಬರ್ ಅವರು ಶಾಕ್ ಕೊಟ್ಟಿದ್ದಾರೆ ಯಾರಾದರೂ ಬಾಯ್ಕೌಟ್ ಮಾಡಿದ್ರೆ ಅವರಿಗೆ ಯಾವುದೇ ರೀತಿ ಪರೀಕ್ಷೆ ಇರೋದಿಲ್ಲ